ಡೆವಲಪ್ಮೆಂಟ್ ಅನ್ನುವಂತೆ ಪೂರಕವಾದಂತಹ ಮತ್ತಷ್ಟು ಡೆವಲಪ್ಮೆಂಟ್. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬ್ರಾಹ್ಮಣ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಂದರೆ ಅವರು ಇಲ್ಲಿ ಓಟುಗಳನ್ನು ಒಡೆಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಪ್ರಹ್ಲಾದ್ ಜೋಶಿ ಅವರನ್ನು ಟೀಕೆ ಮಾಡುವ ಭರದಲ್ಲಿ ಈಗ ಒಂದಿಷ್ಟು ಸಬೂಬು ಹೇಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ನಾನಂತೂ ಬ್ರಾಹ್ಮಣರ ವಿರೋಧಿ ಅಂತೂ ಅಲ್ವೇ ಅಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಬ್ರಾಹ್ಮಣರ ವಿರೋಧಿ ಅಂತನಾ ಅಥವಾ ಏನು ಹೇಳಿ ಕೊರ್ತಿದ್ದಾರೆ? ಇಲ್ಲಿ ಅವರ ಏನು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನಮ್ಮ ದಕ್ಷಿಣ ಭಾರತದ ಬ್ರಾಹ್ಮಣರ ಥರ ಅಲ್ಲ ಅವರು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆರ್ ಎಸ್ ಎಸ್ ವಿಚಾರ ತೊಗೊಬಂದರು, ಗೋಡ್ಸೆ ವಿಚಾರ ತೊಗೊಬಂದರು. ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ಲ, ಜಾತಿ ವಿಚಾರ ಬಂದಾಗ ನಾವು ಮಾತನಾಡೋದನ್ನು ಕಡಿಮೆ ಮಾಡಬೇಕು. ನಾನು ಕುಮಾರಸ್ವಾಮಿ ಅವ್ರಿಗೂ ಮನವಿ ಮಾಡ್ತೀನಿ, ಬ್ರಾಹ್ಮಣರ ಸಂಸ್ಕೃತಿಯನ್ನು ಬಹಳ ಇಷ್ಟಪಡೋ ನಾನು. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಲ್ಲ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಜಾತಿನೇ ಬೇರೆ, ಬ್ರಾಹ್ಮಣತ್ವ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೇರೆ ಮಂಡ್ಯದಲ್ಲಿ, ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಡಿ ಸಿ ತಮ್ಮಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಸುಮ್ಮನೆ ಊಹಾಪೋಹ ಅಷ್ಟೇ. ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಅದನ್ನು ಮಾತನಾಡಬಾರ್ದು. ಅದನ್ನು ನಾನು ಯಾವುದೇ ಜಾತಿಗೆ ಬಂದಾಗ ಮಾತಾಡೋದು ನಾವು ಕಡಿಮೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಕುಮಾರಸ್ವಾಮಿ ಅವರಲ್ಲೂ ಮನವಿ ಮಾಡ್ತೀನಿ, ಅವರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಅವ್ರಿಗೆ ಆ ನಾಯಕತ್ವದ ಗುಣ ಇದೆ. ಬರ್ತೀವಿ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಇಲ್ಲ ಇಲ್ಲ, ಸುಮ್ಮನೆ ಊಹಾಪೋಹ ಅಷ್ಟೇ. ಕುಮಾರಸ್ವಾಮಿ ಅವ್ರದ್ದು ಊಹಾಪೋಹ ಎಲ್ಲರೂ ಕೂಡ ನಮ್ಮ ಹತ್ರನೂ ಕೂಡ ಅವ್ರು ಬಾಯ್ಬಿಟ್ಟಿಲ್ಲ. ಅದನ್ನ ಅದರ ಸುಳಿವು ನಮಗಿಲ್ಲ, ಪತ್ರಿಕೆ ಮೂಲಕ ಬರ್ತಾ ಇದೆ, ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ ಅಷ್ಟೇ. ಓಕೆ, ಯಾವ್ದು ಊಹಾಪೋಹವೋ ಯಾವ್ದಲ್ವೋ ಜನಸಾಮಾನ್ಯರಿಗೆ ಏನು ಸರ್ ಅರ್ಥ ಆಗುತ್ತೆ? ಡಿ ಸಿ ತಮ್ಮಣ್ಣ ಅವರೇ, ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.